ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಡಿಸೆಂಬರ್ 25, 26 ಮತ್ತು 27, 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಭಾರತದಲ್ಲಿ ಲಾಂಛನ ಹೊಂದಿದ ಮೊದಲ ನಗರ ಎಂಬ ಖ್ಯಾತಿಗೆ ಪಾತ್ರವಾದ ನಗರದ ಹೆಸರೇನು? ಉತ್ತರ: ಬೆಂಗಳೂರು. ಬೆಂಗಳೂರನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಲು ಪ್ರವಾಸೋದ್ಯಮ ಇಲಾಖೆ ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಯಲ್ಲಿ 2 ಪ್ರತ್ಯೇಕ ಲಾಂಛನಗಳನ್ನು ಅನಾವರಣಗೊಳಿಸಿದೆ. ನಮ್ಮೂರು ಎಂಬ ಕಂಪನಿಯು ಈ ಲಾಂಛನವನ್ನು ವಿನ್ಯಾಸಗೊಳಿಸಿದೆ. ಚೀನಾ ಅಭಿವೃದ್ಧಿಪಡಿಸಿರುವ ಜಗತ್ತಿನ ಅತ್ಯಂತ ದೊಡ್ಡ ಉಭಯಚಾರಿ ವಿಮಾನ ಯಾವುದು? ಉತ್ತರ: AG-600. AG-600ಗೆ ಕುನ್ನಾಂಗ್ ಎಂದು ಸಂಕೇತನಾಮ ಇಡಲಾಗಿದೆ. ಇದರ ಅರ್ಥ ಜಲ ಡ್ರ್ಯಾಗನ್ ಎಂದು. ಈ ವಿಮಾನವನ್ನು ರಕ್ಷಣಾ ಕಾರ್ಯಾಚರಣೆ ಮತ್ತು ಬೆಂಕಿ ನಂದಿಸುವ ಕಾರ್ಯಾಚರಣೆಗಳಿಗೆ ಬಳಸುವುದಾಗಿ ಚೀನಾ ಹೇಳಿದೆ. ಭಾರತದ ಮೊದಲ ಹವಾನಿಯಂತ್ರಿತ ರೈಲನ್ನು ಯಾವ ನಗರದಲ್ಲಿ ಆರಂಭಿಸಲು ತೀರ್ಮಾನಿಸಲಾಗಿದೆ? ಉತ್ತರ: ಮುಂಬೈ. ಜಿಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ 2 ವರ್ಷಗಳ ಇತಿಹಾಸವಿದೆ ಎಂದು ತಿಳಿಸಲಾಗಿದೆ? ಉತ್ತರ: 125 ಕೋಟಿ ವರ್ಷ. ಕೆನಡಾದ ಆರ್ಕಟಿಕ್ನ ಶಿಲೆಗಳಲ್ಲಿ 1990ರಲ್ಲಿ ಪತ್ತೆ ಹಚ್ಚಲಾದ ಬಂಗಿಯೋ ಮೆರ್ಫಾ ಫಬೆಸೆನ್ಸ್ ಎಂಬ ಪಾಚಿಯ ಜಗತ್ತಿನ ಅತಿ ಪುರಾತನವಾದ್ದು ಎನ್ನಲಾಗಿದೆ. ಈ ಸಂಶೋಧನೆಯಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಅತ್ಯಂತ ಪ್ರಾಚೀನವಾದದ್ದು ಎಂದು ಸಾಬೀತಾಗಿದೆ. ಟೆಸ್ಟ್, ಏಕದಿನ ಮತ್ತು 2020 ಸೇರಿ ವರ್ಷವೊಂದರಲ್ಲಿ ಹೆಚ್ಚು ಗೆಲುವು ಗಳಿಸಿದ ತಂಡ ಯಾವುದು? ಉತ್ತರ: ಆಸ್ಟ್ರೇಲಿಯಾ. 2003ರಲ್ಲಿ ಆಸ್ಟ್ರೇಲಿಯಾ ತಂಡವು 47 ಪಂದ್ಯಗಳನ್ನು ಆಡಿ 38 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. 2017ರಲ್ಲಿ ಭಾರತವು 53 ಪಂದ್ಯಗಳನ್ನು ಆಡಿ 37 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. 2017ರ ಫೋರ್ಬ್ಸ್ ವರದಿಯ ಪ್ರಕಾರ ವರ್ಷದ ಹೆಚ್ಚು ಗಳಿಕೆಯ ನಟ ಯಾರು? ಉತ್ತರ: ವಿನ್ ಡೀಸೆಲ್. ಇವರು ತಮ್ಮ ಫೇಟ್ ಆಫ್ ಫ್ಯೂರಿಯಸ್ ಚಲನಚಿತ್ರಕ್ಕಾಗಿ $1.6 ಬಿಲಿಯನ್ ಹಣವನ್ನು ವೇತನ ರೂಪದಲ್ಲಿ ಪಡೆದಿದ್ದಾರೆ. ಪೇಟಾ ವರ್ಷದ ವ್ಯಕ್ತಿಯನ್ನಾಗಿ ಯಾರನ್ನು ನೇಮಕ ಮಾಡಿದೆ? ಉತ್ತರ: ಅನುಷ್ಕಾ ಶರ್ಮಾರವನ್ನು. ಪೇಟಾ ಇದರ ವಿಸ್ತೃತ ರೂಪ ಪೀಪಲ್ ಆಫ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್. ಇದು ಒಂದು ಪ್ರಾಣಿ ಸಂರಕ್ಷಣಾ ಸಂಸ್ಥೆಯಾಗಿದೆ. ಸ್ವದೇಶಿ ನಿರ್ಮಿತ ಮೊದಲ ವಾಣಿಜ್ಯ ವಿಮಾನದ ಹೆಸರೇನು? ಉತ್ತರ: ಡೋರ್ನಿಯಾ 228. ಇದನ್ನು ನಿರ್ಮಿಸುವ ಹೊಣೆಯನ್ನು HAL ವಹಿಸಿಕೊಂಡಿದೆ. ಗುಜರಾತ್ನ ನೂತನ ಮುಖ್ಯಮಂತ್ರಿಯ ಹೆಸರೇನು? ಉತ್ತರ: ವಿಜಯ್ ರೂಪಾಣಿ. ಗುಜರಾತ್ನ ರಾಜಧಾನಿ ಗಾಂಧಿನಗರ ಮತ್ತು ಅದರ ರಾಜ್ಯಪಾಲ ಓಂ ಪ್ರಕಾಶ್ ಕೊಹ್ಲಿ. ಪಾರ್ಥ ಮುಖೋಪಾಧ್ಯಾಯ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಇವರು ಬಂಗಾಳಿ ನಟರಾಗಿದ್ದಾರೆ. ಇವರು ಬಾಲಿಕಾ ವಧು, ಧೋನಿಯಾ ಮೇಯೆ, ಅಗ್ನೀಶ್ವರ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ವಿಶ್ವದ ಅತಿ ಉದ್ದವಾದ ಗಾಜಿನ ಸೇತುವೆಯನ್ನು ಯಾವ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡಲಾಗಿದೆ? ಉತ್ತರ: ಚೀನಾ. ಈ ಬ್ರಿಡ್ಜನ್ನು ಡೇರ್ಮೆನ್ಸ್ ಬ್ರಿಡ್ಜ್ ಎಂದೇ ಪ್ರಸಿದ್ಧಿಯಾಗಿದೆ. ಚೀನಾದ ರಾಜಧಾನಿ ಬೀಜಿಂಗ್, ಚೀನಾದ ಕರೆನ್ಸಿ ಯುವಾನ್, ಚೀನಾದ ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.